ನನ್ನೆಲ್ಲ ಆತ್ಮೀಯರಿಗೂ ರಿಯಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಹಿಂದೂ ಧರ್ಮದ ಪ್ರಧಾನ ಪ್ರಭಾವಿ ಪರಮ ಪೂಜ್ಯರೆನಿಸಿಕೊಂಡಿರುವ ವಿಶ್ವದ ಸಂತರೆಂದೇ ಪ್ರಸಿದ್ಧರಾಗಿರುವ ಪ್ರಖರ ಹಿಂದುತ್ವವಾದಿಯಾಗಿರುವ ಕರ್ನಾಟಕದ ಯತಿಗಳಲ್ಲಿಯೇ ಅತಿ ಹಿರಿಯ ಯತಿಗಳೆನಿಸಿಕೊಂಡಿರುವ ವಿಶ್ವದ ಸಂತ ಪೇಜಾವರ ವಿಶ್ವೇಶತೀರ್ಥ ಸ್ವಾಮೀಜಿಯವರು ದೈವಾಧೀನರಾಗಿದ್ದಾರೆ ಅವರ ಕೊನೆಯ ಆಸೆಯಂತೆ ಉಡುಪಿಯ ಮಠದಲ್ಲೇ ಶ್ರೀಗಳು ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಅಸ್ತಂಗತರಾಗಿದ್ದಾರೆ ಶ್ರೀಗಳಿಗೆ ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರು ಉಡುಪಿಯ ಕೆಎಂಸಿ ಆಸ್ಪತ್ರೆಗೆ ದಾಖಲಾಗಿದ್ದರು ಉಡುಪಿಯ ಮಠದಲ್ಲಿ ಗೋವಿಂದ ನಾಮಸ್ಮರಣೆಯ ಮೂಲಕ ಶ್ರೀಗಳು ಕೊನೆಯುಸಿರೆಳೆದರೆಂದು ಘೋಷಣೆ ಮಾಡಲಾಗಿದೆ ಉಡುಪಿಯ ಅಚ್ಚರಕಾಡು ಮೈದಾನದಲ್ಲಿ ಶ್ರೀಗಳ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಆತ್ಮೀಯರೇ ಉಡುಪಿಯಿಂದ ನೂರ ಇಪ್ಪತ್ತು ಕಿಲೋಮೀಟರ್ ದೂರ ಇರುವ ಸುಬ್ರಹ್ಮಣ್ಯ ಸಮೀಪದ ಹಳ್ಳಿ ರಾಮಕುಂಜದಲ್ಲಿ ಸಾವಿರದ ಒಂಬೈನೂರ ಮೂವತ್ತೊಂದರ ಏಪ್ರಿಲ್ ಇಪ್ಪತ್ತೇಳರಂದು ಪೇಜಾವರ ಶ್ರೀಗಳ ಜನನವಾಯಿತು ತಂದೆ ನಾರಾಯಣಾಚಾರ್ಯ ತಾಯಿ ಕಮಲಮ್ಮ ಹುಟ್ಟಿದ ಎರಡನೇ ಗಂಡು ಮಗುವಿಗೆ ವೆಂಕಟರಮಣ ಎಂದು ಹೆಸರಿಟ್ಟರು ರಾಮಕುಂಜದ ಸಂಸ್ಕೃತ ಎಲಿಮೆಂಟರಿ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ತಮ್ಮ ಏಳನೇ ವಯಸ್ಸಿನಲ್ಲಿಯೇ ಸ್ವಾಮೀಜಿ ಅವರಿಗೆ ಮಾರ್ಗಶಿರ ಶುದ್ಧ ಪಂಚಮಿಯಂದು ಹಂಪೆಯ ಯಂತ್ರೋದ್ಧಾರ ಮುಖ್ಯಪ್ರಾಣನ ಸನ್ನಿಧಿಯಲ್ಲಿ ದೀಕ್ಷೆಯನ್ನು ನೀಡಲಾಗಿತ್ತು ಪೂರ್ವಾಶ್ರಮದ ಹೆಸರು ವೆಂಕಟರಮಣ ಎಂದಿದ್ದು ಸಂಸ್ಥಾನದ ಉತ್ತರಾಧಿಕಾರಿಯಾದ ಬಳಿಕ ಮಠದ ಪರಂಪರೆಯ ಮೂವತ್ತೆರಡನೇ ಯತಿಯಾದಾಗ ವಿಶ್ವೇಶತೀರ್ಥರಾದರು ಉಡುಪಿಗೆ ಆಗಮಿಸಿದ ಸ್ವಾಮೀಜಿ ಮಾಧ್ವ ಯತಿಗಳನ್ನೇ ಅಗ್ರಮಾನ್ಯ ಪಂಡಿತರೆಂದು ಖ್ಯಾತರಾಗಿದ್ದರು ಹಿರಿಯ ಸಾಧಕರೆನಿಸಿಕೊಂಡವರು ಪೇಜಾವರ ಸ್ವಾಮೀಜಿ ಅವರ ಆರೋಗ್ಯದಲ್ಲಿ ಏರುಪೇರಾದಾಗ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆದಿಯಾಗಿ ಹಲವಾರು ನಾಯಕರು ಆರೋಗ್ಯವನ್ನು ವಿಚಾರಿಸಿದ್ದರು ತಿರುಪತಿ ತಿಮ್ಮಪ್ಪನ ದರ್ಶನದ ಬಳಿಕ ಶ್ರೀಗಳ ಆರೋಗ್ಯ ಏರುಪೇರಾಗಿತ್ತು ಡಿಸೆಂಬರ್ ಹದಿನೆಂಟರಂದು ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದ ಶ್ರೀ ಡಿಸೆಂಬರ್ ಇಪ್ಪತ್ತರಂದು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು ಡಿಸೆಂಬರ್ ಹದಿನೆಂಟಕ್ಕಿಂತ ಮುನ್ನ ಉತ್ತರ ಭಾರತದ ಪ್ರವಾಸ ಕೈಗೊಂಡಿದ್ದರು ಶ್ರೀಗಳ ನಿಧನದ ಸುದ್ದಿ ತಿಳಿದ ಉಡುಪಿಯಲ್ಲಿ ಮೌನ ಆವರಿಸಿದೆ ಆರಾಧ್ಯ ದೈವ ಶ್ರೀಕೃಷ್ಣ ಪೇಜಾವರ ಶ್ರೀಗಳ ಆತ್ಮಕ್ಕೆ ಶಾಂತಿ ಕರುಣಿಸಲಿ ನಾಡಿನ ರಾಷ್ಟ್ರದ ಉದ್ದಕ್ಕೂ ಇರುವ ಅಸಂಖ್ಯಾತ ಭಕ್ತರಿಗೆ ಪೇಜಾವರ ಶ್ರೀ ಅಗಲಿಕೆಯ ನೋವು ಸಹಿಸುವ ಶಕ್ತಿ ದೇವರು ಕರುಣಿಸಲಿ ಅಂತೇಳಿ ಹೇಳ್ತಾ ಆತ್ಮೀಯರೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಥ್ಯಾಂಕ್ ಯು